ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಮಾಜಿ ಸಂಸದ ಸಿಎಚ್ ವಿಜಯಶಂಕರ್ ಅವರನ್ನು ಮೈಸೂರಿನಲ್ಲಿ ಇಂದು ಸ್ಥಳೀಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸನ್ಮಾನಿಸಿದರು. ರಾಜ್ಯಪಾಲರಾಗಿ ಮೇಘಾಲಯ ಬಳಿಕ ಸುದ್ದಿಗಾರರೊಂದಿಗೆ ಸಿಎಚ್ ವಿಜಯಶಂಕರ್, ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಎಂದಿಗೂ ಸೂಕ್ತ ಸ್ಥಾನಮಾನ ಲಭಿಸಲಿದೆ, ಅದಕ್ಕೆ ತಾವೇ ಉದಾಹರಣೆ. ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಹಲವು ಬಾರಿ ಶಾಸಕ ಸಂಸದರಾಗಿ ಕರ್ತವ್ಯ ನಿರ್ವಹಿಸಿದ್ದ ತಮಗೆ ಜವಾಬ್ದಾರಿ ದೊರೆತಿದೆ. ಹುದ್ದೆಗೆ ಯಾವುದೇ ಧಕ್ಕೆ ಬಾರದಂತೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡುವೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ನಿನ್ನೆ ದೂರವಾಣಿ ಕರೆ ಮಾಡಿ ವಿಜಯಶಂಕರ್ ಅವರೇ, ನಿಮಗೆ ಉತ್ತಮವಂತ ಒಂದು ಹುದ್ದೆಯನ್ನು ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ, ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಿನ್ನೆ ಅವರು ಶುಭವನ್ನು ಹಾರೈಸಿದರು. ನನಗೆ ಏನು ಹುದ್ದೆ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ನಿನ್ನೆ ಸಾಯಂಕಾಲ 1:05 ಪಿ ಎಮ್ ಆಫೀಸಿಂದ ಮತ್ತೆ ನನಗೆ ಕರೆ ಬಂತು, ಇವತ್ತೇ ನೋಟಿಫಿಕೇಶನ್ ಆಗ್ತಾ ಇದೆ, ನಿಮಗೆ ರೀತಿ ಒಂದು ಅವಕಾಶ ಸಿಗ್ತಾ ಇದೆ ಅಂತೇಳಿ ನಿನ್ನೆ ಪಿ ಎಮ್ ಆಫೀಸಿಂದ ಮಾಹಿತಿ ಸಿಕ್ತು.